ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಸಾಂಬಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾನೆ ಅಷ್ಟರಲ್ಲಿ ಬುಜ್ಜು ಕೂಡ ಸ್ಕೂಲಿಂದ ಬಂದಳು. ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಬುಜ್ಜು ಬಂದು ಹಿಂಗಿರುತ್ತೆ ರಿಯಾಕ್ಷನ್ ನೋಡೋಣ. ಯಾಕೆ ಲೇಟು? ಒಂದು ಬಕೆಟ್ ನೀರು ಇಲ್ಲ ಇದೆ, ಇಲ್ಲ ಇದೆ, ನೀರು ಹಾಕ್ತೀನಿ, ನೀರು ಹಾಕ್ತೀನಿ. ಏನಾದ್ರು ಫಂಕ್ಷನ್ ಆಗ್ತಾ ಇದೀವ? ದೂರು ಏನು ನನಗೂ ಬೇಕು. ಮತ್ತೆ ಸೀರೆ ಉಟ್ಕೋತೀಯಾ? ಮತ್ತೆ ಲಂಗ ಬ್ಲೌಸಾ? ಏನಕ್ಕೆ ಓಕೆ ಇಲ್ಲ ಮತ್ತೆ ಏನ್ ಮತ್ತೆ ಸುಮ್ಮನೆ ಆಗಿ ಏನ ಈ ಥರ ಇತ್ತು. ಈಗ ಹೃದಯನ್ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ. ಚೆನ್ನಾಯ್ತಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೃದಯ ಕಾಂಪ್ಲಿಮೆಂಟ್ ಕೊಡೋದಂತೂ ಡೌಟ್ ಇದೆ, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಹಾಗೆ ಮಧ್ಯ ಮಧ್ಯ ಬಂದು ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಈಗ ಮುದ್ದೆಗಿಟ್ಟಿದ್ದೀನಿ, ಸಾಂಬಾರು ರೆಡಿಯಾಗಿದೆ, ಊಟಕ್ಕೆ ಸೌತೆಕಾಯಿ ಕೂಡ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಬುಜ್ಜು ಕೂಡ ನನಗೂ ಡ್ರೆಸ್ ಬೇಕು ಅಂದ್ಬಿಟ್ಟು ಅವಳು ಡ್ರೆಸ್ ಹಾಕೊಂಡು ಬಂದುಬಿಟ್ಟಿದ್ದಾಳೆ. ಆಲ್ರೆಡಿ ಬಂದು ಹಂಗೆ ನೋಡ್ತಾ ಇರಿ, ತರಲೆ ತರಲೆ ಥರ ಆಡ್ತಾ ಇರ್ತಾಳೆ. ಊರ ಕಡೆ ಕೆರೆಯಲ್ಲಿ ಸಿಗುತ್ತೆ ಇದು ಅಗ್ಲೋಕಿರೋ ಅಂತ ಅಣಬೆ, ಅದರಲ್ಲಿ ನಾನು ಮಾಡ್ತಾ ಇದ್ದಿದ್ದು. ಯಾಕೋ ಇವತ್ತು ಮಾಡಿದ್ದು ಅಷ್ಟಿಷ್ಟ ಮಾಡ್ತಾ ಇದೀಯ? ಎಲ್ಲ ಇದೆಯಾ ಕಬಡೊಳಗೆ? ಏನೋ ಸೇರ್ಕೊಂಬಿಟ್ಟ ಚಿಕ್ಕಲು, ನೀನು ಎಲ್ಲಿದ್ಯಾ ಅಂತಾನೆ ನನಗೆ ಕಾಣಿಸ್ತಾ ಇಲ್ಲ. ಹೋಗಿ ಮನುಷ್ಯದಲ್ಲ ಕೇಳ್ಕೊಂಡಿದ್ಯಾ? ಇವಳು ಅಲ್ಲ ಶಿವ, ನನಗೆ ಬಟ್ಟೆ ತಕೊಡು. ಇಲ್ಲಿ ಬೆಡ್ಶೀಟ್ಸ್ ಎಷ್ಟು ಬಟ್ಟೆಗಳು ಬಿದ್ದವೆ ಅಂದರೆ ಹಾಕೊಳ್ಳೋರೇ ಗತಿ ಇಲ್ಲ. ಯಾವ್ದು ಬೇಕು ಎತ್ಕೊಬಾ ಬೇಗ. ಇದಾ ಲಂಗ ಬ್ಲೌಸ್? ಇಲ್ಲ ಮನೆ. ಇದಾ ಇದು ಹಾಕೋಬೇಕಾ? ಬೇಗ ರೆಡಿ ಆಗಬೇಕು, ಸ್ವಿಮ್ಮಿಂಗ್ ಐತಿ ಇವತ್ತು. ಸರಿ ಸ್ವಲ್ಪ ತಾಕು, ನಂಗೇನಷ್ಟೆ ಸ್ವಲ್ಪ ತಾಕೊಂಡು ತಿಂದುಬಿಟ್ಟು ರೆಡಿ ಆಗಿ ಆಮೇಲೆ ಸ್ವಿಮ್ಮಿಂಗ್ ರೇಡ್ ಹಸ್ಕೊಂಡು ರೆಡಿ ಆಗಷ್ಟೆ. ಸರಿ. ಹೃದಯ ಬಂದ್ಲಿ, ಈಗ ನೋಡೋಣ ಈಗ ರಿಯಾಕ್ಷನ್ ಹೃದಯದ ಹೆಂಗಿರುತ್ತೆ ಅಂತ. ಇದರಲ್ಲಿ ಇದು 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 ಇದರಲ್ಲಿ ಏನದು? ಯಾವ್ದು ಕನ್ನಡ ಏನು ಇದು? ಇದರಲ್ಲಿ ನಂಗೂ ಗೊತ್ತಿಲ್ಲ ಯಾರು ಯಾಕೆ ಲೇಟ್ ಎಲ್ಲ ಹೋಗ್ಬೇಕು. ಅದಕ್ಕೆ ಹೃದಯನ ಕಾಂಪ್ಲಿಮೆಂಟ್ ಕೇಳಿಬಿಟ್ಟು ತುಂಬಾ ಖುಷಿಯಾಗೋಯ್ತು. ಹಾಗೆ ಹೊಟ್ಟೆ ಕೂಡ ತುಂಬೋಯ್ತು. ಅದರಿಂದ ಇವತ್ತು ಆ ಮಾಡಿದ ಅಡುಗೆ ಕೂಡ ನನಗೆ ಇಷ್ಟ ಆಗಲಿಲ್ಲ, ಎಲ್ಲ ಫ್ಲಾಪ್ ಆಗೋಯ್ತು. ಅದರಿಂದ ಇವತ್ತು ಇಷ್ಟ ಇದ್ದೀನಿ ವಿಡಿಯೋನ.